ಕಳೆದ ಎರಡು ಮೂರು ದಿನಗಳಿಂದ ಒಂದು ಹೊಸ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಅದೇನಪ್ಪ ಅಂದ್ರೆ ಬಾಡಿಗೆ ಮನೆಗೂ ಕೂಡ GST ಕಟ್ಟಬೇಕು. ಶೇಕಡ 18% ಮನೆ ಬಾಡಿಗೆ ಕೊಟ್ಟಿದ್ರೆ ಅದಕ್ಕೂ ಕೂಡ 18% GST ಕಟ್ಟಬೇಕು ಅಂತ ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು. ದೆಹಲಿಯ ಕಾಂಗ್ರೆಸ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಅದನ್ನ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಇದೇ ಮೋದಿಯ ಅಚ್ಚೇದಿನ ನೋಡಿ, ಇನ್ನು ಬಾಡಿಗೆ ಮನೆಗೂ ಕೂಡ 18% GST ಕಟ್ಟಬೇಕು. ಮೊನ್ನೆಯಷ್ಟೇ ಮೊಸರಿಗೆ ಸೇರಿದಂತೆ ಅಗತ್ಯ ವಸ್ತುಗಳಿಗೂ ಕೂಡ GST ಹಾಕಿದ್ರು. ಈಗ ಮನೆ ಬಾಡಿಗೆಗೂ ಕೂಡ GST ಹಾಕಿದ್ದಾರೆ ಅಂತ ಕಾಂಗ್ರೆಸ್ನವರು ಇಗ್ಗಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ರು ಕೇಂದ್ರ ಸರ್ಕಾರವನ್ನು. ಇದೀಗ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸೊ ಅದೇನಪ್ಪ ಅಂದರೆ ಬಾಡಿಗೆ ಮನೆಗೆ ಅಂದರೆ ವಾಸವಾಗಿ ಇರತಕ್ಕಂಥ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಿಸಿದ ಬಾಡಿಗೆ ಕೊಟ್ಟರೆ ಅದು ಆ ಒಂದು ಬಾಡಿಗೆ ಮನೆಗೆ GST ಕಟ್ಟಬೇಕಾಗಿಲ್ಲ. ವೈಯಕ್ತಿಕ ಬಳಕೆಗೆ ಖಾಸಗಿ ವ್ಯಕ್ತಿಗಳಿಗೆ ಮನೆಗಳನ್ನು ಬಾಡಿಗೆಗೆ ಕೊಟ್ಟರೆ ಅದಕ್ಕೆ GST ಅನ್ವಯ ಆಗಲ್ಲ. ಹಾಗೆಯೇ ಮಾಲೀಕ ಅಥವಾ ಆ ಸಂಸ್ಥೆಯ ಪಾಲುದಾರ ಮನೆಯನ್ನು ವ್ಯಕ್ತಿಯ ಬಳಕೆಗೆ ನೀಡಿದರೆ ಕೂಡ ಅದನ್ನು ಕೂಡ GST ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ಮನೆ ಅಥವಾ ಕಟ್ಟಡವನ್ನು ಬೇರೆ ರೀತಿಯ ಅಂದರೆ ಉದ್ಯಮದ ಬಳಕೆಗೆ, ಈಗ ಮನೆ ಇರುತ್ತೆ, ಆ ಮನೆಯನ್ನು ಬರೀ ಕೇವಲ ವಾಸಯೋಗಕ್ಕೆ ಮಾತ್ರ ಅಲ್ಲ, ಅಂದರೆ ಫ್ಯಾಮಿಲಿಯ ಇರೋದಕ್ಕೆ ವಾಸ ಮಾಡೋದಕ್ಕೆ ಅಲ್ಲದೇ ಉದ್ಯಮ ನಡೆಸೋದಕ್ಕೆ, ಮನೆಯಲ್ಲೇ ಉದ್ಯಮವನ್ನು ನಡೆಸೋದಕ್ಕಾದರೆ ಅದಕ್ಕೆ GST ಅನ್ವಯ ಆಗುತ್ತೆ ಅಂತ PIB ಫ್ಯಾಕ್ಟ್ ಚೆಕ್ ಟ್ವಿಟರ್ನಲ್ಲಿ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಏನು 18% ಕಟ್ಟಬೇಕು ಬಾಡಿಗೆ ಮನೆಗೆ ಕೂಡ GST ಅಂತಿತ್ತು, ಅದನ್ನು ಕೇಂದ್ರ ಸರ್ಕಾರ ಇಲ್ಲ ಕಟ್ಟಂಗಿಲ್ಲ. ಆದರೆ ಮನೆಯನ್ನು ನೀವೇನಾದರೂ ಕಚೇರಿಯನ್ನಾಗಿ ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ರೆ, ವಾಣಿಜ್ಯ ವಿಚಾರಗಳಿಗೆ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ನೀವು 18% ಕಟ್ಟಬೇಕಾಗುತ್ತೆ. ಜುಲೈ 18 ಈ ಒಂದು ಹೊಸ GST ನೀತಿ ಅನ್ವಯ ಆಗುತ್ತೆ ಅಂತ PIB ಸ್ಪಷ್ಟನೆಯನ್ನು ಕೊಟ್ಟಿದೆ. ಅಲ್ಲಿಗೆ ಸೊ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಏನಪ್ಪ ಬಾಡಿಗೆ ಮನೆಗೂ ಕೂಡ ನಾವು ಮನೆಯಲ್ಲಿದ್ದರೂ ಕೂಡ 18% ಕಟ್ಟಬೇಕಾ GST ಅಂತ ಗೊಂದಲ ಇತ್ತು, ಆ ಗೊಂದಲ ಈಗ ಪರಿಹಾರ ಆಗಿದೆ.